ಕ್ಷಣದ ಬ್ರೇಕಿಂಗ್ ನ್ಯೂಸ್. ಕಳೆದ ಎರಡು ದಿವಸಗಳಿಂದ ಎಲ್ಲರ ಚಿತ್ತ ದೆಹಲಿ ಕಡೆ ನೆಟ್ಟಿತ್ತು. ಯಾಕೆಂದ್ರೆ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿತ್ತು. 104 ಭಾರತೀಯ ಜನತಾ ಪಕ್ಷದ ಶಾಸಕರು ಅಲ್ಲಿದ್ದಾರೆ. ರಾಜ್ಯಾಧ್ಯಕ್ಷರು ಒಂದು ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಉಳಿಸ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬೇರೆ ಇತ್ತು. ಈ ನಿಟ್ಟಿನಲ್ಲಿ ಏನಾಗುತ್ತೆ ಇವತ್ತು ಅನ್ನೋದು ದೊಡ್ಡ ಮಟ್ಟದ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅದು ಒಂದು ಕಡೆ, ಆದರೆ ಮಗದೊಂದು ಕಡೆ ನಮ್ಮ ಶಾಸಕರು ಸೇಫ್ ಆಗಿರಬೇಕು, ಯಾವುದೇ ಆಪರೇಷನ್ಗಳಿಗೂ ಒಳಗಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಸುಮ್ಮನೆ ಕರೆದು ಮಾತಾಡಿದ್ರೆ ಇನ್ನೇನೋ ಆಗೋಗುತ್ತೆ ಅಂತ, ಇಲ್ಲ ಬನ್ನಿ ಒಂದು ತಿಂಡಿ ಕೊಡಿಸ್ತಾ ಇದ್ದೀವಿ, ತಿಂಡಿ ತಿನ್ನೋಣ ಒಟ್ಟಿಗೆ ಕೂತ್ಕೊಂಡು ತುಂಬ ದಿನ ಆಯಿತು ಅನ್ನುವ ಒಂದು ನೆಪದಲ್ಲಿ ಒಂದು ಏರ್ಪಾಡು ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಕಾಂಗ್ರೆಸ್ನ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರನ್ನು ಕೂಡ ತಿಂಡಿ ಕರೆದಿದ್ದಾರೆ. ಉಪಹಾರ ಕೂಟ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಒಳಗೊಂಡು, KPCC ಅಧ್ಯಕ್ಷರನ್ನ ಒಳಗೊಂಡು ಎಲ್ಲ ಕಾಂಗ್ರೆಸ್ನ ಶಾಸಕರನ್ನ ಆಹ್ವಾನಿಸಲಾಗಿದೆ. ಅಲ್ಲಿ ಎಲ್ಲರೂ ಕೂಡ ಅಪರೂಪಕ್ಕೆ ಒಂದು ತಿಂಡಿಗೆ ಸೇರುವಂಥ ಆಲೋಚನೆ ಅನ್ನೋದು ಮೇಲ್ನೋಟಕ್ಕೆ, ಅದರ ಒಳನೋಟಕ್ಕೆ ಹಂಗಲ್ಲ, ಎಲ್ಲರನ್ನು ಕೂಡ ಅಲ್ಲಿ ಕರೆಸಿ ಒಂದಷ್ಟು ಮಾತಾಡಿ ಯಾರ್ಯಾರ ಮೇಲೆ ಅನುಮಾನ ಇದೆ ಅವ್ರನ್ನು ಕೂಡ ಸೇಫ್ ಗಾರ್ಡ್ ಮಾಡುವ ಎಲ್ಲ ಆಲೋಚನೆ ಕೂಡ ಈ ಉಪಹಾರ ಕೂಟದ ಹಿಂದಿರುವ ಒಂದು ಮರ್ಮ ಅನ್ನೋದು ಈ ಕ್ಷಣ ಅಲ್ಲಿಂದ ಕೇಳಬರ್ತಿರುವಂತಹ ಸುದ್ದಿ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಉಪಹಾರ ಕೂಟಕ್ಕೆ ಕರೆದಿದ್ದಾರೆ. ಬ್ರೇಕ್ಫಾಸ್ಟ್ ಸ್ಥಳದಿಂದ ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುಕೇಶ್. ಭಾಳ ಕುತೂಹಲ ಕೆರಳಿಸ್ತಾ ಇದೆ. ಒಂದು ಡೆಲ್ಲಿ ಕಡೆ ಮುಖ ಮಾಡಿದ್ರೆ BJP ಏನು ಮಾಡ್ತಿದ್ದಾರೆ ಅಂತ, ಬೆಂಗಳೂರಿನ ಖಾಸಗಿ ಹೋಟೆಲ್ ಕಡೆ ನೋಡಿದ್ರೆ ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದಾರೆ ಅಂತ. ಇವತ್ತಿನ ಈ ಉಪಹಾರ ಕೂಟದ ಹಿಂದಿರುವಂಥ ಮರ್ಮ ಆದರೂ ಏನು? ಹರೀಶ್, ಏನು ಸಚಿವ ಸಂಪುಟ ರಚನೆ ಆದ ನಂತರದಲ್ಲಿ, ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಮ್ಮಿಶ್ರ ಸರ್ಕಾರದಿಂದ ಸಹಜವಾಗಿಯೇ ಕಾಂಗ್ರೆಸ್ನ ಸಚಿವರುಗಳನ್ನು ಒಂದು ಕಡೆ ಸೇರಿಸಬೇಕು, ಕೊನೆ ಪಕ್ಷ ತಿಂಗಳಿಗೊಂದು ಉಪಹಾರ ಕೂಟವನ್ನು ಏರ್ಪಡಿಸಬೇಕು ಅನ್ನುವಂಥ ಮಾತನ್ನು ಆಡಿದ್ರು ಹಿಂದೆ. ಅದೇ ರೀತಿಯಲ್ಲಿ ಕೆಲವು ಸಚಿವರುಗಳ ಮನೆಯಲ್ಲಿ ಕೂಡ ಪದೇ ಪದೇ ಉಪಹಾರ ಕೂಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಆದರೆ ಈ ಬಾರಿಯ ಉಪಹಾರ ಕೂಟದ ವಿಶೇಷತೆ ಏನು ಅಂದರೆ, ಪಕ್ಷದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು CLP ನಾಯಕರು ಕೂಡ ಈ ಸಚಿವರುಗಳ ಒಂದು ಉಪಹಾರ ಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಇರ್ಬೋದು, ಈಶ್ವರ್ ಖಂಡ್ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಎಲ್ಲರೂ ಕೂಡ DCM ಪರಮೇಶ್ವರ್ ಜೊತೆಗೆ ಬರ್ತಕ್ಕಂಥ ಸಚಿವರ ಜೊತೆ ಭಾಗಿಯಾಗ್ತಾ ಇರುವಂಥದ್ದು ಪ್ರಸ್ತುತ ರಾಜಕೀಯ ಬೆಳವಣಿಗೆಗೆ ಹಿಡಿದಂಥ ಕೈಗನ್ನಡಿ ಅಂತಲೇ ಹೇಳ್ಬೋದು. ಏನು BJPಯ ಸಂಕ್ರಾಂತಿ ಸಂಗ್ರಾಮದ ಆತಂಕ ಏನಿದೆ ಕಾಂಗ್ರೆಸ್ ಪಳಯದಲ್ಲಿ, ಅದನ್ನು ಸರಿಪಡಿಸಿಕೊಳ್ಳುವಂತಹ ಅಥವಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಬೇಕಾದಂತಹ ಪ್ಲಾಟ್ಫಾರಂ ಏನಿದೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಸಚಿವರುಗಳಿಗೆ ಸಲಹೆ ಸೂಚನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಆಯಾ ಜಿಲ್ಲೆಯ ಶಾಸಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ, ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ಹರೀಶ್, ಈ ಉಪಹಾರ ಕೂಟಕ್ಕೆ ಯಾರ್ಯಾರು ಬಂದಿದ್ದಾರೆ ಅನ್ನೋ ಪ್ರಶ್ನೆಗಿಂತ ನಮ್ಮ ಕಣ್ಣೆಲ್ಲ ಯಾರು ಬಂದಿಲ್ಲ ಅನ್ನೋದ್ರ ಮೇಲೆ ನೆಟ್ಟಿದೆ ಅನಿಸ್ತಾ ಇದಲ್ಲ ಹರೀಶ್. ಆದರೆ ಇಲ್ಲಿ ಸಚಿವರುಗಳಲ್ಲಿ ತೀರಾ ಆ ರೀತಿಯ ಒಂದು ಆತಂಕ ಅಥವಾ ಭಿನ್ನಾಭಿಪ್ರಾಯಗಳು ಇಲ್ಲದೆ ಇರೋದ್ರಿಂದ ಯಾರು ಬಂದಿಲ್ಲ ಅಥವಾ ಬರದೇ ಇರೋದನ್ನು ಪ್ರಮುಖ ಆಗಲ್ಲ. ಅಕಸ್ಮಾತ್ ಒಂದಿಬ್ರು ಬರದೇ ಇದ್ರು ಕೂಡ ಅದೇನು ದೊಡ್ಡ ವಿಶೇಷ ಅಂತ ಅನ್ಸಲ್ಲ. ಆದರೆ ಶಾಸಕರುಗಳು ಕೈ ತಪ್ಪಿದ್ರೆ ಮಾತ್ರ ಅದೇ ಆತಂಕ ಪಡುವಂಥ ವಿಚಾರ. ಯಾಕಂತಂದ್ರೆ ಇರ್ತಕ್ಕಂಥ 80 ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಅದರಲ್ಲಿ ಕೆಲವರು ಇಲ್ಲ ಅನ್ನುವಂಥ ಮಾತು ಕೇಳಬರ್ತಾ ಇದೆ. ಇಲ್ಲ ಅನ್ನುವಂಥವ್ರಲ್ಲಿ ಕೆಲವರು ನಾವು ಇಲ್ಲೇ ಇದ್ದೀವಿ, ಎಲ್ಲೂ ಹೋಗಿಲ್ಲ ಅನ್ನುವಂಥದ್ದನ್ನ ತೆರೆಮರೆಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಸಚಿವರು ಬರದೇ ಇದ್ರೆ ಅಂಥ ದೊಡ್ಡ ಮಹತ್ವದ ಬೆಳವಣಿಗೆ ಆಗಲ್ಲ. ಆದರೆ ಶಾಸಕರುಗಳು ಕೈ ತಪ್ಪಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಶಾಸಕರನ್ನು ಹಿಡಿದಿಡ್ಲಿಕ್ಕೆ ಏನು ತಂತ್ರಗಾರಿಕೆ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವರು ಬರಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದಾರೆ ಹರೀಶ್. ಇದುವರೆಗೆ ಎಷ್ಟೋ ಈ ತರದ್ ಬಂದಾಗ ಅವಾಗ ಅವಾಗ, ಅದು ದಸರಾ ಟೈಮಲ್ಲಿ ಆಗಿರಲಿ ಅಥವಾ ಬೇರೆ ಬೇರೆ ಹಬ್ಬದ ಸಂದರ್ಭದಲ್ಲಿ, ಗಣೇಶ ಹಬ್ಬ ಹೀಗೆ ಅವಾಗ ಅವಾಗ ಡೇಟ್ಗಳು ಫಿಕ್ಸ್ ಆಗ್ತಾನೆ ಇತ್ತು BJP ವತಿಯಿಂದ. ಅವಾಗೆಲ್ಲ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ನಾಯಕರು ಮಾತಾಡ್ತಿರ್ಬೇಕಾರೆ ಅವರ ಶಾಸಕರ ಮೇಲೆ ತುಂಬಾ ಆತ್ಮವಿಶ್ವಾಸದ ಮಾತುಗಳನ್ನೇ ಆಡ್ತಿದ್ರು. ಈಗಲೂ ಅದು ಕಂಟಿನ್ಯೂ ಆಗ್ತಿದೆಯಾ ಅಥವಾ ಆತಂಕ ಇದೆಯಾ? ಹರೀಶ್, ಬಹಿರಂಗವಾಗಿ ಎಲ್ಲೂ ಕೂಡ ಶಾಸಕರ ವಿಚಾರದಲ್ಲಿ ಆತಂಕವನ್ನು ಯಾರು ಕೂಡ ವ್ಯಕ್ತಪಡಿಸಿಲ್ಲ ನಾಯಕರುಗಳು. ಆದರೆ ಸಹಜವಾಗಿ BJP ಸಾಕಷ್ಟು ಪಟ್ಟು ಹಿಡಿದು ಈಗ ತುಂಬ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೆ ಅನ್ನುವಂಥ ಮಾತಿನಿದೆ. ಅದಕ್ಕೆ ಅವಕಾಶ ಆಗದ ರೀತಿಯಲ್ಲಿ, ಯಾಕಂದರೆ ಕೆಲವು ಶಾಸಕರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುವಂಥದ್ದು ಹೌದು.
ಮಂಡಳಿ ಇರ್ಬೋದು, ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಇವೆಲ್ಲ ಆದ ಹೊರತಾಗಿಯೂ ಕೂಡ ಕೆಲವು ಶಾಸಕರುಗಳಿಗೆ ಸಮಾಧಾನ ಅನ್ನುವಂಥದ್ದು ಇಲ್ಲ. ತಮ್ಮ ಅತೃಪ್ತಿ ಅಸಮಾಧಾನವನ್ನು ಅವರು ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ. ಆ ಅತೃಪ್ತಿ ಅಸಮಾಧಾನ ಹೊರಹಾಕ್ತಿರುವಂತಹ ಕಾಂಗ್ರೆಸ್ಸಿಗರ ಶಾಸಕರ ಅತೃಪ್ತಿ ಅಸಮಾಧಾನ ಬಂಡಾಯ ಆಗಿ ಸ್ಫೋಟಗೊಳ್ಳದೆ ಇರಬೇಕಾದ್ರೆ ಅದನ್ನ ನಿಯಂತ್ರಿಸುವ ಅಥವಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗಬೇಕಾಗುತ್ತೆ. ಆ ನಿಟ್ಟಲ್ಲಿ ಈ ಪ್ರಯತ್ನ ಖಂಡಿತವಾಗಿಯೂ ನಡೀತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಸುಖೇಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್, ಎಲ್ಲ ಕಾಂಗ್ರೆಸ್ನ ಶಾಸಕರನ್ನ ಸಚಿವರನ್ನ ಎಲ್ಲರನ್ನು ಕೂಡ ಉಪಹಾರ ಕೂಟಕ್ಕೆ ಕರೆದಿದ್ದಾರೆ. ಆದರೆ ಇದರ ಹಿಂದಿರುವಂತಹ ಉದ್ದೇಶ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅಂತ.